400 ಕೋಟಿ ಆರಂಭ ಆಗಿದ್ದು 1,000 ಕೋಟಿ ದಾಟಿದೆ ಅಂತ ಬರ್ತಾ ಇದೆ. ಇದರಲ್ಲಿ ಅನೇಕ ಪ್ರಭಾವಿ ಮಂತ್ರಿಗಳಿಗೂ ರಾಜಕಾರಣಿಗಳದ್ದು ಪಾತ್ರ ಇದೆ ಅನ್ನೋಂಥ ಅಂಶವನ್ನು ಕೂಡ ಪತ್ರಿಕೆ ಟಿವಿಗಳಲ್ಲಿ ಬರ್ತಾ ಇದೆ. ನಾನು ಯಾವುದೇ ವ್ಯಕ್ತಿನ ವೈಯಕ್ತಿಕವಾಗಿ ಇಲ್ಲಿ ಅಪಾತ್ರಿತರಾಗಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ರಾಜ್ಯ ಸರ್ಕಾರ ಹೆಗಣ ಈ ರೀತಿ ಯಾರು ಮೋಸ ಮಾಡಿದ್ದಾರೆ ಅವ್ರ ಬಗ್ಗೆ ಕಾನೂನಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಗೃಹಮಂತ್ರಿಗಳು ಹೇಳುತ್ತಿರುವುದು ನಮ್ಮ ಹೆಸರು ಕೂಡ ತುಂಬ ನೋವಾಗಿದೆ. ಅವ್ರ ಕೈಲಾಗತ್ತಾ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಹಿಡಿದು ಅವ್ರ ಬಗ್ಗೆ ಕಠಿಣವಾದ ಕ್ರಮ ತಗೊಂಡು, ಯಾರು ಆ ಒಂದು ಹಣವನ್ನು ಹೂಡಿಕೆದಾರರಿದಾರಲ್ಲ ಆ ಹೂಡಿಕೆದಾರ ಹಿತರಕ್ಷಣೆ ಕಾಪಾಡಬೇಕು. ಆ ಹೂಡಿಕೆದಾರರ ಮಾತುಗಳನ್ನ ಕೇಳಿದಾಗ ಟೆಲಿಗಳಲ್ಲಿ ನಾವು ಮದುವೆಗೆ ಬಿಟ್ಟರೆ ಹಣ ಜೋಡಿಸಿರ್ತೀವಿ, 10 ವರ್ಷದಿಂದ ಜೋಡಿಸಿ ತಂದಿರ್ತೀವಿ, ನಾವು ಏನು ಮಾಡಬೇಕು, ಆತ್ಮಹತ್ಯೆ ಮಾಡ್ಕೊಂಡು ದಾರಿ ಇಲ್ಲ, ಈ ಮಾತುಗಳೆಲ್ಲ ಸರ್ಕಾರ ಕೇಳ್ತಾ ಇಲ್ವಾ, ಕಿವಿ ಇಲ್ವಾ, ಕಣ್ಣಿಲ್ವಾ, ಹೃದಯ ಇಲ್ವಾ, ನನಗಂತೂ ಅರ್ಥ ಆಗಿಲ್ಲ. ಸ್ವಲ್ಪ ಅವ್ರ ಕೈಲಿ ಆಗತ್ತಾ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಂಡು ಆ ಹೂಡಿಕೆದಾರ್ಗೆ ಏನು ಅನುಕೂಲ ಅಂತ ಮಾಡಿ. ಇಲ್ಲ ಸಿಬಿಐಗಾರ ವಹಿಸಿದನ, ಯಾಕೆ ನೀವು ಅಸಹಾಯಕರು ಅಂತ ರಾಜ್ಯ ಸರ್ಕಾರ ಹೇಳ್ತಿದ್ದೀರಿ? ನಿಮ್ಗೆ ಸಂಬಂಧನೇ ಇಲ್ಲ ಇಲ್ವಾಗಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರೋಂಥ ಒಂದು ಇಷ್ಟು ದೊಡ್ಡ ಹಗರಣ, ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ವರ್ಷಗಳು ಇಷ್ಟು ದೊಡ್ಡ ಹಗರಣ ನಮ್ಮ ರಾಜ್ಯದಲ್ಲಿ ಆಗಿಲ್ಲ. ಹೂಡಿಕೆದಾರರ ಕತೆ ಏನಾಗಿದ್ರೆ ಇನ್ಮೇಲೆ ಯಾವುದೇ ಸಂಸ್ಥೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಜನ ಯೋಚನೆ ಮಾಡುವಂಥ ಸ್ಥಿತಿ ಬಂದದ್ದು. ಇಡೀ ಜೀವನದಲ್ಲಿ ಅದನ್ನ ಉಳಿತಾಯ ಮಾಡಿ ಅದ್ರ ಮುಖಾಂತರ ಒಂದು ಸೈಟ್ ಕೊಂಡ್ಕೊಡೋದು, ಒಂದು ಮನೆ ಮಾಡೋದು, ಮತ್ತು ಮಕ್ಕಳು ಮನೆ ಮದುವೆ ಮಾಡೋದು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಹಣ ಜೋಡಿಸಿದ್ದ ಹಣ ಇವತ್ತು ಲೂಟಿ ಮಾಡ್ಕೊಂಡು ಅವನು ಯಾವನ ದುಬಾಯಿಗೆ ಹೆಂಡತಿ ಮಕ್ಕಳ ಸಮೇತ ಹೋಗ್ಬಿಟ್ಟಿದ್ದಾರೆ ಅಂತ ಒಂದೇ ಉತ್ತರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟರೆ ಮತ್ತು ಅವ್ರ ಬಗ್ಗೆ ಕಠಿಣವಾದ ಕ್ರಮ ತೊಗೊಳಕ್ಕೆ ಕಾನೂನು ಇಲ್ಲ ಅಂತ ಗೃಹಮಂತ್ರಿಗಳು ಹೇಳಿದ್ರೆ ಇದಕ್ಕಿಂತ ನಾ ಚಿಕ್ಕಿಡೋ ಇಲ್ಲಂತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಸಿಬಿಐ ವಹಿಸಿ ಯಾರು ಸಹ ತಪ್ಪಿತಸ್ಥರ ಬಗ್ಗೆ ಕ್ರಮ ತಗೊಳಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡಿ. ಸರಿ, ಲಕ್ಷಾಂತರ ಜನ ಅದನ್ನು ಹೂಡಿಕೆ ಮಾಡಿ ಜಾಸ್ತಿ ಬರಲ್ಲ. ನಾನು ರಾಜ್ಯ ಸರ್ಕಾರ ಸಿಬಿಐ ವಹಿಸ್ಲಿ, ಇದು ನನ್ನ ಒತ್ತಾಯ.